ಹಲೋ ಫ್ರೆಂಡ್ಸ್, ಇವತ್ತು ತುಂಬ ಸಿಂಪಲಾಗಿ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಒಂದು ಕಡಾಯಿನ ಕಾಯಿ ಅದಕ್ಕೆ ಇಟ್ಕೊಳ್ಳಿ. ಒಂದು ಹೆವಿ ಬಾಟಮ್ ಇದ್ದರೆ ಒಳ್ಳೆಯದು, ಇಲ್ಲ ಕುಕ್ಕರಲ್ಲಿ ಮಾಡ್ತೀನಿ ಅಂದರೆ ಕುಕ್ಕರಲ್ಲಿ ಕೂಡ ಇಟ್ಕೊಬೋದು. ಸೊ ಎರಡು ಸ್ಪೂನ್ ತುಪ್ಪ, ಒಂದು 7-8 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕಾಯಿ ಅದಕ್ಕೆ ಹಾಕಿ ನಂತರ ಪಲಾವ್ ಎಲೆ ಹಾಕಬೇಕಾಗತ್ತೆ. ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಅನಾನಸು, ಕಲ್ಲು ಹಾಕೋದನ್ನು ಮರಿಕೂಡ್ದು, ಅದು ಕೂಡ ಹಾಕಿದ್ರೆ ಒಳ್ಳೆ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ಸೊ ಇದಿಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಬೇಕಾಗತ್ತೆ. ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಒಂದು 3 ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಅರ್ಧ ಕೆಜಿ ಚಿಕನ್ಗೆ ನಾನು ಒಂದು 3 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಈರುಳ್ಳಿ ಕ್ವಾಂಟಿಟಿ ಕಮ್ಮಿ ಮಾಡಬೇಕು ಅನ್ಸಿದ್ರೆ ಡೆಫಿನೆಟಾಗಿ ಕಮ್ಮಿ ಮಾಡ್ಕೊಬೋದು. ಬಟ್ ಈರುಳ್ಳಿ ಹಾಕೋದ್ರಿಂದ ಚಿಕನ್ ಬಿರಿಯಾನಿ ತುಂಬ ಟೇಸ್ಟ್ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ. ಸೊ ಒಂದು 5-10 ಮಿನಿಟ್ಸ್ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೆಕ್ಸ್ಟು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜಗಾಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಮನೇಲೇ ಮಾಡಿರುವಂಥ ಜಿಂಜಗಾಲಿಕ್ ಪೇಸ್ಟು. ಸೊ 2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈರುಳ್ಳಿ ಮತ್ತು ಜಿಂಜಗಾಲಿಕ್ ಪೇಸ್ಟ್ನ ಫ್ರೈ ಮಾಡ್ಕೊಳ್ಳೋದೇ ಮೇನ್ ಪ್ರೊಸೀಜರು. ಸೊ ಒಂದು 5 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅದು ಒಳ್ಳೆ ಅರೋಮ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಈಗ ಒಂದು 1/2 ಕೆಜಿ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು 1 ಕೆಜಿಗೆ ಮಾಡ್ಕೊಳ್ತೀನಿ ಅಂದರೆ ಇದರಲ್ಲಿ 1:2 ಕ್ವಾಂಟಿಟಿನಲ್ಲಿ ಮಾಡ್ಕೊಬೋದು. ಸೊ ನಾನು 1/2 ಕೆಜಿ ಚಿಕನ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದು ನೀರು ಬಿಡಬೇಕು, ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಪುಡಿ ಉಪ್ಪನ್ನ ಕೂಡ ಯೂಸ್ ಮಾಡ್ಕೊಬೋದು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಚಿಕನ್ ಚೆನ್ನಾಗಿ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಒಂದು 4 ಆ್ಯಪಲ್ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದು ಟೊಮೆಟೊ ಹಾಕೋದೇ ಇದರಲ್ಲಿ ಮೇನ್ ಒಂದು ಇಂಗ್ರೀಡಿಯೆಂಟು. ಸೊ ನೀವು ಬೇಡ ಅನಿಸಿದ್ರೆ ಟೊಮೆಟೊ ಕೂಡ ಕಮ್ಮಿ ಮಾಡ್ಕೊಬೋದು. ಆ್ಯಪಲ್ ಟೊಮೆಟೊಗಿಂತ ನಾಟಿ ಟೊಮೆಟೊ ಯೂಸ್ ಮಾಡೋದ್ರಿಂದ ಇನ್ನೂ ಟೇಸ್ಟು ಚೆನ್ನಾಗಿ ಅನ್ಸಾಗುತ್ತೆ. ಬಟ್ ನನಗೆ ಆ್ಯಪಲ್ ಟೊಮೆಟೊನ ಸಿಕ್ಕಿದ್ದು, ಸೊ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಕರಗ ಮೇಲೆ ಟೊಮೆಟೊ, ಇವಾಗ ಒಂದು 4-5 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇವಾಗ ಇದು ಫ್ರೈ ಮಾಡ್ತಾ ಇರೋ ಟೈಮ್ನಲ್ಲೇ ನಿಮಗೆ ಒಂದು ಒಳ್ಳೆ ಅರೋಮ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಪುದೀನ ಕೊತ್ತಂಬರಿ ಎಲ್ಲ ಹಾಕಿರ್ತೀರಲ್ಲ. ಸೊ ಈಗ ನೀವು ಅರ್ಶಿನದ ಪುಡಿ ಹಾಕ್ಕೊಳ್ಳಿ, ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿ. ಹಾಗೆಯೇ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಬೋದು. ನಾನು ಒಂದು 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಧನಿಯಾ ಪುಡಿ ಕೂಡ ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಬೋದು, ಇಲ್ಲ ಕಮ್ಮಿ ಕೂಡ ಮಾಡ್ಕೊಬೋದು. ಇಷ್ಟೇ ಮಸಾಲಾನ ನಾನು ಯೂಸ್ ಮಾಡ್ತಾ ಇರೋದು. ನಿಮಗೆ ಬೇಕು ಅನಿಸಿದ್ರೆ ನೀವು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಬೋದು, ಇಲ್ಲ ಚಿಕನ್ ಬಿರಿಯಾನಿ ಮಸಾಲ ನಿಮಗೆ ಸಿಗುತ್ತಲ್ಲ ಆಚೆ ಕಡೆ ಪ್ಯಾಕೆಟ್ನಲ್ಲಿ, ಅದು ಕೂಡ ಯೂಸ್ ಮಾಡ್ಕೊಬೋದು. ಸೊ ಈಗ ಒಂದು 1/2 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನೋಡ್ಬೋದು ನೀವು ಈ ಟೈಮ್ನಲ್ಲಿ ಇದನ್ನು ಬೇಕರೆ ನೀವು ಗ್ರೇವಿ ಥರನೂ ಕೂಡ ಯೂಸ್ ಮಾಡ್ಕೊಬೋದು, ಇಲ್ಲ ನಾನು ಬಿರಿಯಾನಿ ಕಂಟಿನ್ಯೂ ಮಾಡ್ತೀನಿ ಅಂದರೆ ಬಿರಿಯಾನಿ ಕೂಡ ಮಾಡ್ಕೊಬೋದು. ಈಗ ನಾನು 2.5 ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಕೋಲ್ಡ್ ವಾಟರ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವ ಕಪ್ಪಲ್ಲಿ ನೀವು ರೈಸ್ನ ಮೆಷರ್ ಮಾಡ್ಕೊಂಡಿರ್ತೀರೋ ಅದೇ ಕಪ್ನಲ್ಲಿ 2.5 ಕಪ್ ನೀರನ್ನ ಹಾಕ್ಕೋಬೇಕಾಗತ್ತೆ. ಬಾಸುಮತಿ ಅಕ್ಕಿಗೆ ನೀವು ಒಂದು 1/4 ಇಂದ 3/4 ಗ್ಲಾಸ್ ನೀರು ಕಮ್ಮಿ ಹಾಕಿದ್ರೇ ಒಳ್ಳೆಯದು, ಬಿಕಾಸ್ ಅದು ಉದ್ದುದ ಬರೋದಕ್ಕೆ ಚಾನ್ಸಸ್ ತುಂಬ ಇರುತ್ತೆ. ನೀವು ನೀರು ಜಾಸ್ತಿ ಹಾಕ್ಕೊಟ್ರೆ ಮುದ್ದೆ ಆಗೋಗುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರೈಸ್ ಬಾಸುಮತಿ ರೈಸ್ಗೆ ನೀವು ಸ್ವಲ್ಪ ಕಮ್ಮಿನೇ ನೀರು ಹಾಕ್ಕೊಬೇಕು. ಸೊ ಈಗ ಉಪ್ಪು ಹಾಕ್ಕೊಳ್ಳಿ, ಉಪ್ಪು ನೋಡಿ ನಿಮಗೆ ಇನ್ ಕೇಸ್ ಬೇಕು ಅನಿಸಿದ್ರೆ ಅಡಿಷ್ನಲ್ಲಾಗಿ ಉಪ್ಪನ್ನ ಹಾಕ್ಕೊಬೋದು. ಇವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ನೀರನ್ನ ಕುದಿಯೋದಕ್ಕೆ ಬಿಟ್ಬಿಡಿ. ಸೊ ಇವಾಗ ಚೆನ್ನಾಗಿ ಕುದೀಲಿ. ಈ ಟೈಮಲ್ಲಿ ಕುದೀತಾ ಇದೆ, ನೋಡ್ಬೋದು ನೀವು. ಈಗ ಕುದಿಯೋ ಟೈಮಲ್ಲಿ ನಾನು ಬಿರಿಯಾನಿ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನನ್ನ ಹತ್ರ ಬಿರಿಯಾನಿ ಎಸೆನ್ಸ್ ಇತ್ತು, ಸೊ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅನ್ಸಿದ್ರೆ ಕಂಪ್ಲೀಟ್ಲಿ ಆಪ್ಷನಲ್, ಸ್ಕಿಪ್ ಮಾಡ್ಬೋದು, ಇದರಲ್ಲಿ ಏನು ನೆಸೆಸರಿ ಇಲ್ಲ. ಈಗ ನಾನು ಒಂದು ಫುಲ್ಲು ನಿಂಬೆಹಣ್ಣು ರಸಾನ ಹಿಂಡ್ಕೊಳ್ತಾ ಇದ್ದೀನಿ. ಸೊ ಬೀಜ ಎಲ್ಲ ಹಾಕೋಕ್ಕೆ ಹೋಗಬೇಡಿ, ಕಹಿ ಬಂದುಬಿಡುತ್ತೆ. ಸೊ ಬೀಜ ತೆಗೆದು ಬರೀ ರಸಾನ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಒಂದು ಲೈಟಾಗಿ ಒಂದು ಕುದಿ ಬರ್ತಾ ಇರೋ ಟೈಮಲ್ಲಿ ತೊಳೆದು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಬೇಕಾಗುತ್ತೆ. ಸೊ ನಾನು ಬಾಸುಮತಿ ಅಕ್ಕಿನ ಒಂದು 15 ಮಿನಿಟ್ಸ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ, ಒಂದು 2 ಗ್ಲಾಸ್ ಆಗುವಷ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಡೋಂಟ್ ಮೈಂಡ್. ಸೊ ಇವಾಗ ಏನು ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎತ್ತಿಟ್ಕೊಂಡಿದೆ ಅದನ್ನು
ಕೂಡ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ. ಸೊ ನೋಡ್ಬೋದು ನೀವು, ರೈಸ್ ಬ್ರೇಕ್ ಆಗಬಾರ್ದು, ಅದಕ್ಕೋಸ್ಕರ ನೀವು ಯಾವಾಗ್ಲೂ ಒಂದು ವುಡನ್ ಸ್ಪೂನ್ ಇಟ್ಕೊಂಡು ಮಿಕ್ಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಕಂಪ್ಲೀಟ್ ಲೋ ಫ್ಲೇಮ್ನಲ್ಲಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಸೊ ಒಂದು 20 ನಿಮಿಷ ಬೇಯಿಸ್ಬೇಕಾಗತ್ತೆ. ಸೊ ನೋಡ್ಬೋದು ನೀವು ರೈಸ್ ಎಷ್ಟು ಉದುರುದ್ರಾಗಿ ಚೆನ್ನಾಗಿ ರೆಡಿ ಆಗಿದೆ ಚಿಕನ್ ಬಿರಿಯಾನಿ ಅಂತ. ಸೊ ಇದೊಂದು 10 to 15 ಮಿನಿಟ್ಸ್ ಕೂಲ್ ಆಗೋಕ್ಕೆ ಬಿಟ್ಟು ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ, ಇನ್ ಕೇಸ್ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ಅಂತ ಹೇಳ್ತಾ ಮತ್ತೆ ನಾನು ಸಿಗ್ತೀನಿ ನಿಮಗೆ ನನ್ನ ಮುಂದಿನ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.